ಇಪ್ಪತ್ತು ವರ್ಷಗಳ ಹಿಂದೆ ಎ ಬಿ ಯು ಪಿ ಮೂಲಕ ರಾ ಎಂಟ್ರಿ ಆದ್ರಿ ಇವ ಸಂಘಟನೆಗೆ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಯುವ ಮೋರ್ಚಾ ಕಡೆಗೆ ತಿರ್ಗದ್ರಿ ಈ ರಾಜಕಾರಣದ ಈ ಹಾದಿ ತಡ ಇಲ್ಲ ಬೇಗ ಅನಿಸ್ತಾ ಇಲ್ಲ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ನು ವಿದ್ಯಾರ್ಥಿ ಪರಿಷತ್ ಇವತ್ತು ನನಗೆ ಈ ರೀತಿಯಾದಂಥ ಲೀಡರ್ಶಿಪ್ ಕೊಡ್ತು ನನ್ನ ಕಾಲೇಜಿಗೆ ಬಂದಂಥ ಕಾನೂನು ವ್ಯಾಸಂಗ ಲಾ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಾಗ ನನಗೆ ಮೊದಲನೇದಾಗಿ ಆ ನಾಯಕತ್ವದ ಗುಣ ಇಂದಿನ ಕಾಲೇಜು ದಿನಗಳಲ್ಲಿ ಇದ್ದರೂ ಕೂಡ ಅದನ್ನು ಬೆಳಕಿಗೆ ತಂದಿದ್ದೆ ಎ ಬಿ ಯು ಪಿ ಎ ಬಿ ಪಿ ಯಾವ ರೀತಿ ನನ್ನನ್ನು ಐಡೆಂಟಿಫೈ ಮಾಡಿ ಸಮಾಜದಲ್ಲಿ ನಮ್ಮ ಸ್ವಂತದ ಕೆಲಸ ಅಷ್ಟೇ ಮುಖ್ಯ ಅಲ್ಲ ಸಮಾಜದ ಕೆಲಸನೂ ಕೂಡ ಅಷ್ಟೇ ಮುಖ್ಯ ದೇಶದ ಕೆಲಸನೂ ಅಷ್ಟೇ ಮುಖ್ಯ ದೇಶ ಕಟ್ಟಬೇಕು ಅಂತಂದರೆ ಒಳ್ಳೆಯ ನಾಯಕತ್ವ ಬೇಕು ಆ ನಾಯಕತ್ವ ಇರತಕ್ಕಂಥ ಗುಣ ನಿನ್ನಲ್ಲಿದೆ ನೀನು ಸಂಘಟನೆಯಲ್ಲಿ ಸಕ್ರಿಯ ಆದರೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಹೋಗುತ್ತೆ ಮತ್ತು ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಪ್ರೇರಣೆಯನ್ನು ಕೊಟ್ಟು ಆವತ್ತು ನನ್ನನ್ನು ಎ ಬಿ ಯು ಪಿ ಒಂದು ಗಟ್ಟಿ ವಿದ್ಯಾರ್ಥಿ ನಾಯಕತ್ವವನ್ನು ಮಾಡಿ ಬೆಳೆಸ್ತು ಇವತ್ತು ನನಗೆ ಹೆಮ್ಮೆ ಇದೆ ನಮ್ಮಪ್ಪ ಮಿನಿಸ್ಟ್ರಾಗಿಲ್ಲ ಎಮ್ ಎಲ್ ಎ ಆಗಿಲ್ಲ ಕೊನೆ ಪಕ್ಷ ಒಬ್ಬ ಕಾರ್ಪೊರೇಟ್ರೂ ಅಲ್ಲ ಒಬ್ಬ ತಾಲೂಕು ಪಂಚಾಯಿತಿ ಮೆಂಬರು ಅಲ್ಲ ಆದರೆ ನಾನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಬೇಕು ಅಂತ ಕೆಲಸ ಮಾಡಕ್ಕೆ ಪ್ರೇರಣೆ ಏನಾದರೂ ಕೊಟ್ಟಿದ್ದರೆ ಅದು ಎ ಬಿ ವಿ ಪಿಯಲ್ಲಿ ನಾನು ಕಲ್ತಿರ್ತಕ್ಕಂಥ ಈ ದೇಶದ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟು ಈ ಸಮಾಜದ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟು ನಾನೊಂದು ಬದಲಾವಣೆ ಮಾಡಬಲ್ಲೆ ನನ್ನ ಹತ್ರ ಆ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ಗುರ್ತಿಸಿದ್ದು ಎ ಬಿ ಪಿ ಅದಕ್ಕೆ ನಾನು ಎ ಬಿ ವಿ ಪಿ